ತುಂಬ ಹೈಜೀನಿಕ್ ಆಗಿದೆ ಎಲ್ಲ ಮತ್ತೆ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಸೋ ಯಾ ಇಷ್ಟ ಆಗ್ಬಿಟ್ ಮತ್ತೆ ಇನ್ನೊಂದು ಸಲ ಬಂದಿದೀವಿ ಸೋ ಯಾ ಇವಾಗ ಬೇರೆದೇನೋ ಟ್ರೈ ಮಾಡ್ತಾ ಇದೀವಿ ಚಿಕನ್ ಎಲ್ಲ ಟ್ರೈ ಮಾಡಿದೀವಿ ತುಂಬ ಚೆನ್ನಾಗಿತ್ತು ಅಂಡ್ ಮೋಸ್ಟ್ಲಿ ತುಂಬ ಹೈಜೀನಿಕ್ ಆಗಿ ಕುಕ್ ಮಾಡ್ತಾರೆ ಎಲ್ಲಾನು ಅಂಡ್ ದೇ ಆರ್ ವೆರಿ ಫ್ರೆಂಡ್ಲಿ ಆಲ್ಸೋ ಸೋ ಯಾ ದಟ್ ಇಸ್ ಅಬೌಟ್ ಇಟ್ ಸೋ ತುಂಬ ಚೆನ್ನಾಗಿದೆ ಅಂಡ್ ಅಫೋರ್ಡಬಲ್ ಪ್ರೈಸಿಂಗ್ ಸೋ ಇಲ್ಲಿ ಬಂದು ಇವರಿಗೆ ಸಪೋರ್ಟ್ ಮಾಡಿದ್ರೆ ಅವರಿಗೂ ಹೆಲ್ಪ್ ಆದಂಗೆ ಪ್ಲಸ್ ನಮಗೂ ಹೆಲ್ಪ್ ಆದಂಗೆ ಇವರ ಪಾಪ ಇಷ್ಟು ಪ್ಯಾಷನೇಟ್ ಆಗಿ ಮಾಡ್ತಿದ್ದಾರೆ ಸೋ ಎಲ್ಲರೂ ಬಂದು ಇಂಥ ಕಡೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ ಅಂಡ್ ತುಂಬ ಹೈಜೀನಿಕ್ ಆಗಿ ಸೇಫ್ ಆಗಿ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ಇಲ್ಲಿ ಬಂದಾಗ ಇವ್ರನ್ನ ಕೇಳಿದೆ ಏನು ಸರ್ ಸ್ಪೆಷಲ್ ಇಲ್ಲಿ ಅಂತ ಅವಸತಿ ಮೆಕ್ ಚೀಸ್ ಮೆಕ್ ಅಂಡ್ ಚೀಸ್ ಚಿಕನ್ ಮೆಕ್ ಅಂಡ್ ಚೀಸ್ ನಾನು ನಮ್ಮ ತಂಗಿ ತಿಂದ್ವಿ ಅಸ್ಸಾಗದಾಗಿದೆ ಸೊ ಇವತ್ತು ಇದು ಟ್ರೈ ಮಾಡ್ತಾ ಇದ್ದೀನಿ ಸೆಕೆಂಡ್ ಟೈಮು ಸೊ ಡೆಫಿನೆಟ್ಲಿ ಫಸ್ಟ್ ಟೈಮ್ ಬಂದವರಂತೂ ರಿಪೀಟೆಡ್ ಕಸ್ಟಮರ್ ಹಾಗೇ ಆಗ್ತಾರೆ ಸೊ ಯು ಶುಡಂಟ್ ಮಿಸ್ ದಿಸ್ ಟ್ರೈ ಮಾಡಿ ಒಂದ್ಸತಿ ಸೆಕೆಂಡ್ ಸತಿ ಬಂದೇ ಬರ್ತೀರ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ಮತ್ತು ರಾತ್ರಿಯ ಫುಡ್ಡಿನ ಮೇಳಕ್ಕೆ ತಮಗೆ ಸ್ವಾಗತ ತುಂಬಾ ದಿವಸ ಆಗಿತ್ತು ಬೆಂಗಳೂರಲ್ಲಿ ನಾನು ನೈಟ್ ಫುಡ್ಗಳನ್ನ ತೋರಿಸಿ ಬೆಂಗಳೂರಲ್ಲಿ ನೈಟ್ ಎಲ್ಲೆಲ್ಲಿ ಫುಡ್ ಸಿಗುತ್ತೆ ಯಾವ ಜಾಗದಲ್ಲಿ ಸಿಗುತ್ತೆ ಅದನ್ನೆಲ್ಲ ಹೇಳ್ತೀನಿ ಇದು ಇರತಕ್ಕಂಥದ್ದು ರಾಜಾಜಿನಗರ ಸೆಕೆಂಡ್ ಬ್ಲಾಕ್ ಕೆ ವಿ ಆಫೀಸ್ ಇದೆ ಮತ್ತು ಇಲ್ಲಿ ಬಸವೇಶ್ವರ ಕಾಲೇಜ್ ಕಂಪೌಂಡ್ ಪಕ್ಕ ಇಬ್ಬರು ಫ್ರೆಂಡ್ಸು ಸೇರಿ ಒಂದು ಅದ್ಭುತವಾದ ಬಾರ್ಬಿಕ್ಯೂದು ತೆಗೆದಿದ್ದಾರೆ ಭಾಳ ವಿಶೇಷವಾಗಿದೆ ಅದರ ಹೆಸರು ಅಲೋರಾ ಕಿಚನ್ ಅಂತ ಹೊಸದಾಗಿ ಮಾಡಿದ್ದಾರೆ ಬಟ್ ಭಾಳ ಪ್ರಸಿದ್ಧಿ ಪಡೆದಿದೆ ನಮ್ಮ ಬ್ರದರ್ ಈಗೊಬ್ಬರು ಇದಕ್ಕಿಂತ ಮುಂಚೆ ಕೇಳಿದಿರಿ ನಮ್ಮ ಕನ್ನಡಿಗರಿಗೆ ಹೊಸದಾಗಿ ಬರುವಂಥ ಇಂಥ ಎಂಟರ್ಪ್ರಿನರ್ಗೆ ಸಪೋರ್ಟ್ ಮಾಡೋಣ ಸರ್ ಯಾಕೆಂದರೆ ಇಂಥವ್ರು ಬದುಕಬೇಕು ಅನ್ನೋದನ್ನು ಹೇಳ್ತಾ ಇದ್ರು ನಾನು ಅದನ್ನು ಸಪೋರ್ಟ್ ಮಾಡ್ತಾ ಈ ಕತೆ ತೊಗೊಂಡು ಬಂದಿದ್ದೀನಿ ಬನ್ನಿ ರಾಜಾಜಿನಗರದ ಈ ಗೆಳೆಯರ ಅಲೋರಾ ಕಿಚನ್ಗೆ ತಮಗೆ ಸ್ವಾಗತ ಭಾಳ ವಿಶೇಷ ತಿಂಡಿಗಳು ಸಿಗುತ್ತೆ ಅಂತ ಹೇಳಿದ್ದಾರೆ ನನಗೂ ಕುತೂಹಲ ಇದೆ ಬನ್ನಿ ನೋಡೋಣ ಏನು ಸಿಗುತ್ತೆ ಅಂತ ಎಲ್ಲವೂ ಹೇಳ್ತೀನಿ ಬನ್ನಿ ನನ್ನ ಹೆಸರು ಮನೋಜ್ ಅಂತ ಹೇಳ್ಬಿಟ್ಟು ನನ್ನ ಹೆಸರು ಚಂದನಾ ಅಂತ ಓಕೆ ನಾವಿಬ್ಬರು ಮುಂಚೆ ಆಫೀಸ್ ಕೊಲೀಗ್ಸ್ ಆಗಿದ್ವಿ ಅಲ್ಲೇ ಫ್ರೆಂಡ್ಸ್ ಆಗಿದ್ವಿ ಅದರಿಂದ ನಾವು ಆಚೆ ಬಂದಿದ್ದೀವಿ ಲೈಕ್ ಜಾಬ್ ಎಲ್ಲ ನಮಗೆ ಅಷ್ಟೊಂದು ಸ್ಯಾಟಿಸ್ಫೈ ಆಗ್ತಿದ್ದಿಲ್ಲ ನಮಗೆ ಇಬ್ಬರಿಗೆ ಫುಡ್ಡಿನೊಂದು ಫ್ಯಾಷನ್ ಇತ್ತು ನಾನು ಒಂದು ವರ್ಷ ಗ್ಯಾಪ್ ತೊಗೊಂಡೆ ಜಾಬಿಂದು ಇವಳಿಗೂ ಒಂದು ವರ್ಷ ಗ್ಯಾಪ್ ತೊಗೊಂಡಿದ್ದು ಆಮೇಲೆ ಇಬ್ಬರು ಆದಂಗೆ ಮೀಟ್ ಆದ್ವಿ ಇಬ್ಬರು ಇಬ್ಬರು ಮಾತುಕತೆ ಮಾಡಿದ್ವಿ ಇದ್ರ ಬೇರೆ ಏನಾದರೂ ಮಾಡಬೇಕಂತ ಅಂದ್ಕೊಂಡು ಯೋಚನೆ ಮಾಡ್ತಿದ್ವಿ ಮಾಡಿದಾಗ ಈ ಫುಡ್ ಟ್ರಕ್ ಬಗ್ಗೆ ಸ್ವಲ್ಪ ಥಾಟ್ ಬಂತು ಮೇನ್ ಆಗಿ ಏನು ಅಂದರೆ ನಮ್ಮಿಬ್ಬರಿಗೂ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ನಮಗೆ ಒಂದೇ ಜಾಗದಲ್ಲಿ ಕೂತು ಕೆಲಸ ಮಾಡೋದು ಅಂದರೆ ಆಗಲ್ಲ ಇವಾಗ ನಾವು ಆಫೀಸ್ಗೆ ಹೋಗ್ತೀವಿ ಯಾವ ಕಂಪನಿಯಲ್ಲಿ ಯಾವಾಗಿಂದ ನೀವು ಶುರು ಮಾಡಿ ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತೀರಿ ನಾನು ಏರಿಯೋ ಇಬ್ಬರು ಏರಿಯೋ ಅನ್ನೋ ಕಂಪನಿಲಿ ವರ್ಕ್ ಮಾಡ್ತಿದ್ವಿ ಫಸ್ಟು ಅಲ್ಲಿ ನಾನು ವರ್ಕ್ ಮಾಡಬೇಕು ಹೆಚ್ ಆರ್ ಆಗಿ ವರ್ಕ್ ಮಾಡ್ತಿದ್ದೆ ಅಲ್ಲಿ ಕೆಲಸ ಬಿಟ್ವಿ ನಾನು ಸ್ವಲ್ಪ ಪರ್ಸನಲ್ ಇಶ್ಯೂಸ್ ಇಂದ ನಾನು ಕೆಲಸ ಬಿಟ್ಟೆ ಏನು ಎಜುಕೇಶನ್ ಏನು ನಾನು ಬಿಕಾಮ್ ಮಾಡಿ ಎಂಕಾಮ್ ಮಾಡಿದ್ದೀನಿ ನಿಮ್ದು ನಾನು ಡಿಗ್ರಿ ಮಾಡಿದ್ದೀನಿ ಬಿಕಾಮ್ ಡಿಗ್ರಿ ನಿಮ್ದು ಎಂಕಾಮ್ ಎಂಕಾಮ್ ಹಾ ಈಗ ಹೇಳಿ ಇಬ್ರು ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ವಿ ಇಬ್ರು ಕೆಲಸಕ್ಕೆ ಸೇರ್ಕೊಂಡ್ವಿ ನಾನು ಅಲ್ಲಿ ವರ್ಕ್ ಮಾಡ್ತಿದ್ದೆ ಇವರು ಅಲ್ಲೇ ವರ್ಕ್ ಮಾಡಿದ್ದು ಇಬ್ರು ಅಲ್ಲೇ ಪರಿಚಯ ಆಗಿದ್ದು ಮೊದಲನೇ ಬಾರಿಗೆ ಅವಾಗ ಇಬ್ರು ಅಂದರೆ ಇವಾಗ ಅವ್ರಿಗೆ ಅಡುಗೆಯಲ್ಲಿ ಇಂಟ್ರೆಸ್ಟು ನನಗೆ ಅಡುಗೆಯಲ್ಲಿ ಇಂಟ್ರೆಸ್ಟು ಮುಂದೆ ಏನಾದ್ರು ಬಿಸ್ನೆಸ್ ಮಾಡಬೇಕು ಅನ್ನೋದು ಯಾವುದೂ ಇರಲಿಲ್ಲ ನೆಕ್ಸ್ಟ್ ಏನಾಯಿತು ಕಂಪ್ನಿ ಬಿಟ್ಟ ಮೇಲೆ ಇಬ್ಬರು ಟಚಲ್ಲಿ ಇದ್ದಾಗ ಹಂಗೆ ಮಾತಾಡ್ತಾ ಮಾತಾಡ್ತಾ ಇವಾಗ ಅವರು ಕೆಲಸಕ್ಕೆ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಿದ್ರು ನಾನು ಹೋಗ್ತಿರ್ಲಿಲ್ಲ ಅವಾಗ ನಾವು ಮಾತಾಡ್ತಿದ್ವಿ ಸ್ವಂತ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ ಅವ್ರು ನಿನಗೂ ಫುಡ್ಡಲ್ಲಿ ಇಂಟ್ರೆಸ್ಟ್ ಇದೆ ನನಗೂ ಪ್ಯಾಷನ್ ಇದೆ ಅದರಲ್ಲಿ ಇಬ್ಬರು ಸೇರ್ಕೊಂಡು ಒಂದು ರೆಸ್ಟೋರೆಂಟೋ ಇಲ್ಲ ಫುಡ್ ಟ್ರಕ್ಕೋ ಏನಾದ್ರೂ ಓಪನ್ ಮಾಡ್ಬೋದು ಅಂತ ಆ್ಯಕ್ಚುಲಿ ಎರಡು ಮಾಡೋದು ತುಂಬ ಕಷ್ಟನೇ ಯಾಕಂದರೆ ಎರಡಕ್ಕೂ ಇನ್ವೆಸ್ಟ್ಮೆಂಟ್ ಬೇಕು ಇವಾಗ ನಾವಿಬ್ಬರು ಮನೇಲಿ ಏನೂ ಇಸ್ಕೊಂಡಿಲ್ಲ ಎಲ್ಲ ಝೀರೋಯಿಂದನೇ ಬಂದಿರೋದು ನಮ್ಮ ಸ್ವಂತದಿಂದ ನಾವು ಮಾಡಬೇಕು ಅಂತ ನಮಗಿರೋದಷ್ಟೇ ತೊಗೊಂಡ್ವಿ ಕೊನೆಗೆ ನಾವು ಟ್ರಕ್ ಮಾಡಿಸ್ಬೇಕು ಅಂತ ಹೋದಾಗ ಈ ಟ್ರಕ್ ಇದೆ ಅಂತ ಗೊತ್ತಾಯ್ತು ಇಲ್ಲಿ ಮುಂಚೆ ಆ್ಯಕ್ಚುಲಿ ಇದೇ ಬಿಸ್ನೆಸ್ ಇತ್ತು ಬಟ್ ನೀ ಬೇರೆ ಹೆಸರಲ್ಲಿ ಇತ್ತದು ಅವ್ರೇನು ಮಾಡಿದ್ರು ಟ್ರಕ್ಕಿಗೆ ಆಮೇಲೆ ಬರೋಣ ಅಷ್ಟು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಇತ್ತು ಒಳ್ಳೆ ಪ್ಯಾಕೇಜ್ ಇತ್ತು ಅಂತ ಅನ್ಕೋತೀನಿ ಹೌದು ಯಾಕೆ ಬಿಟ್ರಿ ಅಂದ್ರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ನಂದು ಸರ್ಜರಿ ಆಯ್ತು ಕಾಲು ಅದಕ್ಕೋಸ್ಕರ ನಾನು ಕೆಲಸ ಬಿಟ್ಟಿದ್ದು ಬಟ್ ನನಗೆ ಕೂತಲ್ಲೇ ಕೂತು ಕೆಲಸ ಮಾಡೋಕೆ ಬೇಜಾರು ಸರ್ ಬೇಜ ಅಂದ್ರೆ ಅದಾದ್ಮೇಲೆ ಅದ್ರಲ್ಲಿ ಗ್ರೋಥ್ ಇರಲ್ಲ ಮತ್ತೆ ಇನ್ನೊಂದು ಊರಲ್ಲಿ ಬಿಸ್ನೆಸ್ ಇದೆ ಬಳ್ಳಾರಿಲಿ ಅಲ್ಲಿ ನನ್ನ ಕಾಂಟ್ರಾಕ್ಟ್ ಅಲ್ಲಿ ಅಪರ್ ಕಾಂಟ್ರಾಕ್ಟ್ ನೋಡ್ಸ್ಕೊಂತಾರೆ ಯಾವ ಊರು ನಿಮ್ದು ನಂದು ಬಳ್ಳಾರಿ
ಮೂಲ ನಿಮ್ಮದು? ನಮ್ಮದು ಬೆಂಗಳೂರು. ಬೆಂಗಳೂರು ಅಪ್ಪನೂರು ಬಂದು ಕನಕಪುರ ಆ ಕಡೆ ಇಲ್ಲೇ ಸುತ್ತ. ನಾನು ಅಲ್ಲೆಲ್ಲ ಕಾಂಟ್ರಾಕ್ಟ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಮುಂಚೆ ಅಲ್ಲೇ ವರ್ಕ್ ಮಾಡ್ತಿದ್ದೆ. ನನಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಅಡ್ಮಿನ್ ಅಲ್ಲಿ. ಅದು ಅದೇ ತರ ನಾನು ಇಲ್ಲಿ ಜಾಬಿಗೆ ಬಂದಿದ್ದೆ. ಲೈಕ್ ಏನೋ ಡಿಫ್ರೆಂಟ್ ಆಗಿ ಮಾಡೋಣ ಅಂತೇಳಿ ಇಲ್ಲಿ ಜಾಬಿಗೆ ಸೇರ್ಕೊಂಡೆ. ಬಟ್ ಜಾಬ್ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲೇ ಇಲ್ಲ. ಏನು ಆ ಥರ ಏನೋ ಬೇಜಾರಾಗ್ತಿತ್ತು. ಸುಮ್ಮನೆ ಡೈಲಿ ಹೋಗೋದು, ಆಫೀಸಲ್ಲಿ ಕುತ್ಕೊಳ್ಳೋದು, ಮೇಲೆ ನಮ್ಮ ಅಯ್ಯರ ಹತ್ರ ಡಿಸಿದ್ರೆ ಏನೋ ಒಂದು ಅನ್ಸ್ಕೋಬೇಕು ಬರಬೇಕು, ಅದೆಲ್ಲ ನನಗೆ ಒಂಥರ ಹಿಂಸೆ ಅನಿಸ್ತಿತ್ತು. ಸೊ ನಮ್ಮದೇ ಓನಾಗಿದ್ದರೆ ನಮ್ಮದು ಒಂದು ಸ್ವಲ್ಪ ಲೀಡರ್ಶಿಪ್ ಇರುತ್ತೆ, ನಮ್ಮದೇ ಒಂದು ಗೊತ್ತಿರುತ್ತೆ, ನಮ್ಮದೊಂದು ಹೆಸರು ಆಗಿಬಿಟ್ರೆ ನಾವು ಹೇಳ್ಕೊಂಡು ತಿರುಗಾಡೋಕೆ ಒಂದು ಚೆನ್ನಾಗಿರುತ್ತೆ. ಎಲ್ಲ ಓದಲ್ಲಿ ಬಂದಲ್ಲಿ ನೋಡಪ್ಪ ಇವರು ಅವರು ಇವರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ, ಇನ್ನೂ ಚೆನ್ನಾಗಿರುತ್ತಲ್ವಾ? ಆ ಥರ ನನಗೆ ಆಸೆ. ನನಗೆ ಸ್ವಲ್ಪ ಹೇಳಿದ್ರೆ ಯಾರಾದರೂ ನನಗೆ ಏನಾದರೂ ಹೊಗಳ್ತಾ ಇದ್ರೆ ಮಾಡ್ತಾ ಇದ್ರೆ ಆ ಥರ ಹುಮ್ಮಸ್ಸು ಬರುತ್ತೆ, ಕೆಲಸ ಮಾಡೋಕ್ಕಾಗಲಿ ಮಾಡೋಕ್ಕಾಗಲಿ ಇನ್ನೂ ಸಖತ್ತಾಗಿ ಫೀಲ್ ಆಗುತ್ತೆ. ಕುತ್ಕೊಂಡಲ್ಲೇ ಕುತ್ಕೊಂಡು ಮಾಡಿ ಇನ್ನೊಬ್ರಿಗೆ ಇದು ಮಾಡಿಬಿಟ್ಟು ಮಾಡೋದು ನನಗೂ ಸ್ವಲ್ಪ ಬೇಜಾರು ಅನಿಸ್ತು, ಅದಕ್ಕೆ ಬಿಟ್ಬಿಟ್ಟೆ ಜಾಬ್. ಒಂದು ಅವ್ರು ಸರಿ ಆಗ್ತಿಲ್ಲ ಅಂತ, ಬಟ್ ಇನ್ನೊಂದು ರಿಸ್ಕ್ ಫ್ಯಾಕ್ಟ್ರಿ ಇದೆ ಇಲ್ಲಿ. ಅಲ್ಲಿ ಕೆಲಸ ಮಾಡ್ತಿದ್ರಿ, ಸಂಬಳ ಬರ್ತಿತ್ತು, ಸ್ಯಾಟರ್ಡೆ ಸಂಡೆ ಎರಡು ದಿವಸ ಟೈಮ್ ಸಿಕ್ತಿತ್ತು ಆರಾಮಾಗಿರೋದಕ್ಕೆ, ತಲೆನೇ ಇರಲಿಲ್ಲ. ಏನು ಇಲ್ಲಿ ಬಂಡವಾಳದಿಂದ ಹಿಡ್ಕೊಂಡು ಮಾರ್ಕೆಟಿಂದ ಹಿಡ್ಕೊಂಡು ಇಲ್ಲಿಂದ ಇಲ್ಲೊಂದಿಷ್ಟು ಸವಾಲುಗಳು ಬೇರೆ ಇದೆ. ಹೌದು, ಹೇಗೆ ಯೋಚನೆ ಮಾಡಿದ್ರಿ ಫುಡ್ಡಿಗೆ ಬರೋಣ ಇಲ್ಲಿ ನಡೆಯುತ್ತೆ ಇದು ಅಂತ? ಒಂದು ನಮ್ಮ ಮೇಲೆ ನಮಗೆ ನಂಬಿಕೆ ಇದೆ, ಅದು ಮೇನ್ ನನಗೆ ಇರೋದು. ನಮ್ಮಿಬ್ಬರ ಮೇಲೂ ನನಗೆ, ನಾವೇನೇ ಮಾಡಿದ್ರು ನಾವು ನಡೆಸ್ಕೊಂಡು ಹೋಗ್ತೀವಿ, ಎಲ್ಲೂ ಬೀಳಲ್ಲ, ಎಲ್ಲೂ ಕುಗ್ಗಲ್ಲ ಅನ್ನೋದೊಂದಿದೆ ನಮಗೆ. ಮೇನಾಗಿ ನಮ್ಮ ಮನೆಯವರು, ಇವನ ಮನೆಯವರು ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಇವಾಗ ನಾವೇನೇ ಒಂದು ಕೆಲಸ ನಾವು ಮಾಡ್ತೀವಿ ಅಂದರು, ಹಾಂ ನೀನು ಮಾಡು ನಾನು ಇರ್ತೀನಿ ಜೊತೇಲಿ, ಈ ಥರ ಸಪೋರ್ಟ್ ಇದ್ದಾರೆ. ಇವಾಗ ಇವಾಗಲೂ ಅಷ್ಟೇ, ನಾವೇನಾದ್ರು ಇಲ್ಲಿ ಮಾಡ್ಬೇಕಾದ್ರೆ ನಮ್ಮ ತಂದೆ ಬಂದು ಹೆಲ್ಪ್ ಮಾಡ್ತಾರೆ, ಇವ್ರ ಅಪ್ಪ ಅಮ್ಮ ತಂಗಿ ಊರಿಂದ ಬಂದಾಗ ಹೆಲ್ಪ್ ಮಾಡ್ತಾರೆ, ನನ್ನ ತಂಗಿ ಬಂದು ಹೆಲ್ಪ್ ಮಾಡ್ತಾಳೆ, ಅವಳು ಕಾಲೇಜ್ಗೆ ಹೋಗಿ ಕಾಲೇಜ್ ಮುಗಿಸ್ಕೊಂಬಂದು ಮಾಡಿದಾಗ ಹೆಲ್ಪ್ ಮಾಡ್ತಾಳೆ, ನಮ್ಮ ತಾಯಿ ಬರ್ತಾರೆ, ನಮ್ಮ ಆಂಟಿ ಇದ್ದಾರೆ, ಅಜ್ಜಿ ಇದ್ದಾರೆ, ತಮ್ಮ ಇದ್ದಾರೆ, ಎಲ್ಲರೂ ಬಂದು ಹೆಲ್ಪ್ ಮಾಡ್ತಾರೆ. ಮೇನಾಗಿ ನಮಗೆ ಬ್ಯಾಕ್ ಸಪೋರ್ಟ್ ಚೆನ್ನಾಗಿದೆ ನಮಗೆ, ಅಂದರೆ ನೀವು ಈ ಥರ ಮಾಡ್ತಾ ಇದ್ದೀರಾ ಯಾರು ಏನಾರು ಅನ್ಕೋತಾರೆ ಅನ್ನೋದಿಲ್ಲ, ನೀವು ಮಾಡಿ ಅನ್ನೋದೊಂದಿದೆ, ಅದಕ್ಕೋಸ್ಕರ ನಾವು ಇದಕ್ಕೆ ಬಂದಿದ್ದು. ತುಂಬ ಹೈಜೀನಿಕ್ ಆಗಿದೆ ಎಲ್ಲ, ಮತ್ತು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಯಾ, ಇಷ್ಟ ಆಗ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಬಂದಿದ್ದೀವಿ. ಸೊ ಯಾ, ಇವಾಗ ಬೇರೆದೇನೋ ಟ್ರೈ ಮಾಡ್ತಾ ಇದ್ದೀವಿ. ಚಿಕನ್ ಎಲ್ಲ ಟ್ರೈ ಮಾಡಿದ್ದೀವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೋಸ್ಟ್ಲಿ ತುಂಬ ಹೈಜೀನಿಕ್ ಆಗಿ ಕುಕ್ ಮಾಡ್ತಾರೆ ಎಲ್ಲಾನು, ಆ್ಯಂಡ್ ದೇ ಆರ್ ವೆರಿ ಫ್ರೆಂಡ್ಲಿ ಆಲ್ಸೋ. ಸೊ ಯಾ, ದ್ಯಾಟ್ ಈಸ್ ಅಬೌಟ್ ಇಟ್. ಎಸಿ, ಚೇರು, ಕಂಪ್ಯೂಟರ್, ಅದನ್ನ ಬಿಟ್ಟು ಬಾಂಡ್ಲಿ, ಬೆಂಕಿ, ಒಲೆ ಅಂದ್ರೆ ಇದಕ್ಕೆ ಇದಕ್ಕೆ ಹೇಳಕ್ ಹೋದ್ರೆ ಅದ್ರಲ್ಲಿ ನಮ್ ಇದ್ರಲ್ಲಿ ಸಿಗೋ ಖುಷಿ ಅದ್ರಲ್ಲಿ ನಮಗ್ ಸಿಗಲ್ಲ. ಅದಕ್ಕೋಸ್ಕರ ಮೇನ್ ಆಗಿ ನಮ್ಮ ಮನ್ಸಿಗೆ ಕೊಡೋ ಖುಷಿ ಕೊಡೋ ಕೆಲಸ ನಾವು ಮಾಡ್ಬೇಕು. ಯಾವಾಗ ಖುಷಿ ಸಿಕ್ಕರೆ ಸಾಕು ಸರ್. ಎಸಿ ಇದ್ರೆ ಏನಿದೆ, ಬಾಂಡ್ಲಿ ಇದ್ರೆ ಏನಿದೆ. ಕೆಲವ್ರಿಗೆ ಕುತ್ತಿತ್ತಾವ ಕುತ್ಕೊಂಡು ಎಸಿ ಲಿ ಕೆಲಸ ಮಾಡೋದು ಖುಷಿ ಕೊಡುತ್ತೆ, ನಮ್ಗೆ ಇಲ್ಲಿ ಖುಷಿ ಕೊಡುತ್ತೆ. ವೆರೈಟಿ ವೆರೈಟಿ ಟ್ರೈ ಮಾಡ್ತಿದ್ವಿ ಸರ್. ನಾವು ಕೆಲವೊಂದ್ಸರಿ ಯೂಟ್ಯೂಬ್ ಎಲ್ಲ ನೋಡ್ಬಿಟ್ಟು ಅವೆಲ್ಲ ಲಾಕ್ಡೌನ್ ಅಲ್ಲಿ ತುಂಬಾ ಯೂಸ್ ಮಾಡ್ತಿದ್ವಿ. ಅದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಅಡಿಗೆ ಎಲ್ಲ ಮಾಡೋದು, ಪ್ರತಿಯೊಂದು ಕಲಿಯೋದು ಎಲ್ಲ ಮಾಡ್ತಿದ್ವಿ. ಹಂಗೆ ಮಾಡ್ತಾ ಮಾಡ್ತಾ ಕಲಿತಾ ಮನೆಯಲ್ಲೇ ತಿನ್ನೋಕ್ಕೆ ಮಾಡೋಕ್ಕೆಲ್ಲ ಯೂನಿಕಾಗಿ ಮಾಡ್ಕೊತಿದ್ವಿ. ಡೈಲಿ ರೊಟೀನ್ ತಿನ್ನೋದು ಬಿಟ್ಬಿಟ್ಟು ಬೇರೆ ಬೇರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ವಿ ನಾವು. ಏನೋ ಒಂದು ಸಖತ್ತಾಗಿ ಬರ್ತೈತೆ ಅವಾಗ ಟೇಸ್ಟ್ ಎಲ್ಲ. ಜನಕ್ಕೆ ಏನು ಕೊಡಬಾರ್ದು ಇದು ಟೇಸ್ಟು, ಇದು ನಾವು ಕೂಡ ಜನಕ್ಕೆ ಕೊಟ್ಬಿಟ್ಟು ಜನ ಇಷ್ಟಪಟ್ಟರೆ ನಮ್ದು ಇನ್ನೂ ಚೆನ್ನಾಗಿರುತ್ತಲ್ಲ ಅಂತ ನಾನು ಆ ಥರ ಥಿಂಕ್ ಮಾಡಿದೆ. ನಿಮಗೆ ಥಾಟ್ಸು ಅದೇ ಬಂತ? ನನಗೆ ಅವಾಗಿಂದನು ಅಡುಗೆ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ನನಗೆ. ನಾನು ತುಂಬ ವರ್ಷಗಳಿಂದಲೇ, ಆಲ್ಮೋಸ್ಟ್ 2-3 ವರ್ಷದಿಂದನೇ ನಮ್ಮ ತಂದೆ ತಾಯಿ ಹತ್ರ ನಾನು ಹೇಳ್ತಾ ಇದ್ದೆ ನಾನು ಏನಾದ್ರು ಸ್ವಂತವಾಗಿ ಮಾಡಬೇಕು ಅಂತ. ನನಗೆ ಈವೆಂಟ್ಸ್ ಮಾಡೋಕ್ಕೂ ಇಷ್ಟ, ಈ ಥರ ಫುಡ್ ಟ್ರಕ್, ರೆಸ್ಟೋರೆಂಟ್ ಆ ಥರದ್ದು ಇಷ್ಟ ನನಗೆ. ನಾನು ಅದಕ್ಕೋಸ್ಕರ ಕೇಳಿದಾಗ ನಾನು ಇವನು ಮಾತಾಡ್ಕೊಂಡಾಗ, ಓ ಇಬ್ಬರದ್ದು ಸೇಮ್ ಥಾಟ್ಸ್ ಇದೆ, ಇಬ್ಬರು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಜೊತೇಲಿ, ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ದೀವಿ, ಇದರಲ್ಲೂ ಒಳ್ಳೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ ನಾವು ಇದಕ್ಕೆ ಬಂದಿದ್ದಷ್ಟೇ. ಓಕೆ, ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಅಫೋರ್ಡಬಲ್ ಪ್ರೈಸಿಂಗು. ಇದು ಇಲ್ಲಿ ಬಂದು ಇವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಹೆಲ್ಪ್ ಆದಂಗೆ, ಪ್ಲಸ್ ನಮಗೂ ಹೆಲ್ಪ್ ಆದಂಗೆ. ಇವ್ರ ಪಾಪ ಇಷ್ಟು ಪ್ಯಾಷನೇಟಾಗಿ ಮಾಡ್ತಿದ್ದಾರೆ, ಸೊ ಎಲ್ಲರೂ ಬಂದು ಇಂಥ ಕಡೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ತುಂಬ ಹೈಜೀನಿಕ್ಕಾಗಿ ಸೇಫಾಗಿ ಚೆನ್ನಾಗಿ ಮಾಡ್ತಿದ್ದಾರೆ. ಬಂಡವಾಳ ಮೇನ್ ಆಗಿ ಗಾಡಿಗೆ ತೊಗೊಂಡ್ರಿ ನಾವು. ಬಂಡವಾಳ ಗಾಡಿಗೆ ಬಂದ್ಬಿಟ್ಟು ಹೊಸ ಗಾಡಿ 2022 ಮಾಡಲು, ಅದಕ್ಕೆಲ್ಲ ನಾವು ಬಂಡವಾಳ ಜಾಸ್ತಿ ಹಾಕಿದ್ವಿ. ಅದು ಬಿಟ್ಟರೆ ಕಿಚನ್ ಸೆಟಪ್ಗೆ 2 ಲಕ್ಷ ರೂಪಾಯಿ ಇದಾಗಿದೆ, ಅದ್ರ ಮೇಲೆ ಬಾಕಿ ಒಂದು 2 ಲಕ್ಷ ರೂಪಾಯಿ ಮೇಲೆ. ಅಂದರೆ ಅಂಗಡಿ ಎಲ್ಲ ಸೇರಿಸಿ ಎಷ್ಟಾಗಿದೆ? ಎಲ್ಲ ಒಂದು 10 ಲಕ್ಷ ಆಗಿದೆ ಸರ್. 10 ಲಕ್ಷ? 10 ಲಕ್ಷಕ್ಕೆ ಹಾಗಾದರೆ
ಒಂದು ಒಳ್ಳೆ ಚಿಕ್ಕದಾಗಿ ಒಂದು ಅಂಗಡಿನೇ ಮಾಡ್ಬೋದು, ರೆಸ್ಟೋರೆಂಟ್ ಮಾಡ್ಬೋದಿತ್ತು. ಬಟ್ ಏನು ಗೊತ್ತಾ ಸರ್, ನಮ್ಮದು ಫುಡ್ ಟ್ರಕ್ ಆದರೆ ಇವಾಗ ಕೆಲವೊಮ್ಮೆ ಬೇರೆ ಬೇರೆ ಕಡೆಗೆ ಈವೆಂಟ್ಸ್ ಎಲ್ಲ ನಡೀತಾ ಇರುತ್ತೆ, ಆ ಥರದ್ದೆಲ್ಲ ಅಟೆಂಡ್ ಮಾಡ್ಬೋದು ನಾವು. ಆಮೇಲೆ ಇದು ಸ್ಪೆಷಿಯಸ್ ಇದೆ ಜಾಗ, ನಮ್ಮದು ಒಂದೇ ಕಡೆ ರೆಸ್ಟೋರೆಂಟ್ ಆಗಿಬಿಟ್ರೆ ಅದಕ್ಕೆ ತುಂಬ ಬಂಡವಾಳ ಬೇಕಾಗುತ್ತೆ. ಇಷ್ಟು ಚಿಕ್ಕದಾಗಿ ಮಾಡಿದ್ರೆ ಕೂಡ ನಿಮಗೆ ಮಿನಿಮಮ್ ಒಂದು 15-20 ಲಕ್ಷ ಬೇಕೇ ಬೇಕಾಗುತ್ತೆ, ಇಂಟೀರಿಯರ್ ಆಗಲಿ, ಚೇರ್ಸ್ ಆಗಲಿ, ಫರ್ನಿಚರ್ಸ್ ಆಗಲಿ, ಕಿಚನ್ ಸೆಟಪ್ ಆಗಲಿ. ಬಟ್ ಇದು ಸ್ವಲ್ಪ ಕಡಿಮೆ ಇದರಲ್ಲೇ ಆಯಿತು. ಬಟ್ ನಮಗೆ ಮೇನ್ ಡೆಡ್ ಇನ್ವೆಸ್ಟ್ಮೆಂಟ್ ಅಂದರೆ ಗಾಡಿ ಬಂದಿರೋದು, ಅದೇ ಜಾಸ್ತಿ. ಎಷ್ಟು ಗಾಡಿ? 6 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ, 2022 ಮಾಡೆಲ್. ಅದು ಬಿಟ್ಟರೆ ಕಿಚನ್ ಐಟಮ್ಸ್ ಎಲ್ಲ 4 ಲಕ್ಷ ರೂಪಾಯಿದಾಗೆ ಸೆಟಪ್ ಆಯಿತು. ಒಂದು ನಾವು ಹಳೆ ಗಾಡಿ ತಗೊಂಡ್ರೆ ನಾವು ದೂರದಿಂದ ಬರ್ತೀವಿ, ಅಲ್ಲಿಂದ ಇಲ್ಲಿಗೆ ಗಾಡಿ ಬೇಗ ಸ್ಪೀಡ್ ಆಗಿ ಬರಲ್ಲ. ಇದಂದ್ರೆ ಸ್ಪೀಡ್ ಆಗಿ ಬರ್ಬೋದು, ಪಿಕಪ್ ಇದೆ, ಆಕ್ಚುಲಿ ಮುಂದಕ್ಕೂ ಯೂಸ್ ಆಗುತ್ತೆ ಗಾಡಿ ನಮಗೆ. ನಾವು 2014-15 ಮಾಡೆಲ್ ತಗೊಂಡ್ರೆ ನಮ್ಗೆ ಇನ್ನೊಂದು 2-3 ವರ್ಷ ಬರುತ್ತೆ ಅಷ್ಟೇ. ಬಟ್ ಡಿಸೈನ್ ಕೂಡ ಚೆನ್ನಾಗಿದೆ. ಇದು ಡಿಸೈನ್ ಎಲ್ಲ ಇವಳದೇ, ಪ್ಲಾನಿಂಗ್ಸ್ ಎಲ್ಲ ಇವಳಾಗೆ ಥಿಂಕ್ ಮಾಡಿದ್ರು. ಅಲೋರ ಅಂದ್ರೆ ಒನ್ ಟೈಪ್ ಆಫ್ ಡ್ರೀಮರ್ ಅಂತ, ಅಂದ್ರೆ ಕನಸುಗಾರರು ಅಂತ. ನಮ್ದು ಒಂದು ಕನಸು ಇದೆ ಅಲ್ವಾ, ಆ ಕನಸು ಕೂಡ ನಮ್ದು ಕನಸಲ್ಲೇ ಹೆಸರಿಟ್ಬಿಟ್ಟು ಅಲೋರ ಕಿಚನ್. ನಿಮ್ಮಿಬ್ರು ಕನಸು? ಕನಸಿಂದ ಒಂದು ಕಿಚನ್ ಇಟ್ಟಿರೋದು. ಶುರು ಮಾಡಿ ಎಷ್ಟು ತಿಂಗಳಾಯ್ತು? ಶುರು ಮಾಡಿ 4 ತಿಂಗಳಾಯ್ತು ಸರ್. ನಮ್ದು ಏನ್ ಅನಿಸ್ತಾ ಇದೆ? ಖುಷಿ ಇದೆ, ಒಳ್ಳೆ ಕಸ್ಟಮರ್ಸ್ ಬರ್ತಾರೆ, ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದೀರಾ ಅಂತಾರೆ. ನಾವು ಫಸ್ಟ್ ಡೇ ಯಾವ ಟೇಸ್ಟ್ ಸ್ಟಾರ್ಟ್ ಮಾಡಿದ್ವೋ ಇಲ್ಲಿವರೆಗೂ ಅದೇ ಇದೆ, ಅದೇ ಮೇಂಟೈನ್ ಆಗಿದೆ. ಯಾರೊಬ್ಬರು ಕಂಪ್ಲೇಂಟ್ ಮಾಡಿಲ್ಲ, ನಿಮ್ದು ಟೇಸ್ಟ್ ಚೇಂಜ್ ಆಗಿದೆ, ನಿಮ್ದು ಒಂಚೂರು ಹೆಚ್ಚು ಕಮ್ಮಿ ಆಗಿದೆ, ಯಾವ ಕಂಪ್ಲೇಂಟ್ಸ್ ಇಲ್ಲ. ಯಾಕಂದ್ರೆ ನಮಗೇನು ಅಂದರೆ ನಾವು ಏನು ರುಚಿ ಕೊಡ್ತೀವೋ ಪ್ರತಿದಿನ ಅದೇ ರುಚಿ ಕೊಡಬೇಕು. ಒಂದಿನ ಉಪ್ಪು ಕಮ್ಮಿ, ಒಂದಿನ ಖಾರ ಕಮ್ಮಿ, ನಾವು ಅದು ಇದು ಕಮ್ಮಿ ಹಾಕ್ಬೇಕು ಮಾಡಬೇಕು ಅನ್ನೋದಿಲ್ಲ. ನಮಗೆ ಮೇನ್ ಆಗಿ ಏನು ಕಸ್ಟಮರ್ಸ್ ಇಷ್ಟ ಆಗಬೇಕು, ಚೆನ್ನಾಗಿ ಮಾಡ್ಕೊಡ್ಬೇಕು, ಅವ್ರು ಸ್ಯಾಟಿಸ್ಫೈ ಆಗಿಬಿಟ್ಟು ಚೆನ್ನಾಗಿದೆ ಅಪ್ಪ ಅಂದ್ಬಿಟ್ಟು ಹೋಗ್ಬೇಕು. ಇನ್ನೊಬ್ರಿಗೆ ಹೇಳ್ಬೇಕು ಅವ್ರು ಹೋಗ್ಬಿಟ್ಟು ಚೆನ್ನಾಗಿದೆ ಅಲ್ಲಿ ಹೋಗಿ ತಿನ್ನಿ ಅಂತ. ಸ್ಟ್ರೀಟ್ ಫುಡ್ ತುಂಬ ಟ್ರೈ ಮಾಡ್ತಾ ಇರ್ತೀನಿ. ಬಟ್ ಒಂದೇನಂದ್ರೆ ಇಲ್ಲಿ ತಿನ್ನೋರಿಗೆ ಫಸ್ಟ್ ಟೈಮ್ ಬನ್ನಿ, ಸೆಕೆಂಡ್ ಟೈಮ್ ಖಂಡಿತ ಬರ್ತೀರ. ವಾವ್, ಫಸ್ಟ್ ಟೈಮ್ ಬಂದವ್ರು ಸೆಕೆಂಡ್ ಟೈಮ್ ಬಂದೇ ಬರ್ತಾರೆ. ನಾನು ರಿಪೀಟೆಡ್ ಕಸ್ಟಮರು. ಸೊ ಇಲ್ಲಿ ಬಂದಾಗ ಇವ್ರನ್ನೇ ಕೇಳಿದೆ ಏನು ಸರ್ ಸ್ಪೆಷಲ್ ಇಲ್ಲಿ ಅಂತ. ಹೊಸತಿ ಮೆಕ್ಕನ್ ಚೀಸ್, ಚಿಕನ್ ಮೆಕ್ಕನ್ ಚೀಸ್ ನಾನು ನಮ್ಮ ತಂಗಿ ತಿಂದ್ವಿ, ಸಖತ್ತಾಗಿದೆ. ಸೊ ಇವತ್ತು ಇದು ಟ್ರೈ ಮಾಡ್ತಾ ಇದ್ದೀನಿ ಸೆಕೆಂಡ್ ಟೈಮು. ಸೊ ಡೆಫಿನೆಟ್ಲಿ ಫಸ್ಟ್ ಟೈಮ್ ಬಂದವರಂತೂ ರಿಪೀಟೆಡ್ ಕಸ್ಟಮರ್ ಹಾಗೆ ಆಗ್ತಾರೆ. ಶುಡೆಂಟ್ ಮಿಸ್ ದಿಸ್, ಟ್ರೈ ಮಾಡಿ ಒಂದ್ಸತಿ, ಸೆಕೆಂಡ್ ಸತಿ ಬಂದೇ ಬರ್ತೀರ. ಏನು ಸರ್ ಇದು? ಇದು ನಾವು ಕ್ರಿಸ್ಪಿ ವಿಂಗ್ಸ್ಗೆ ಮತ್ತು ವೈಲ್ಡ್ ವಿಂಗ್ಸ್ ಅಂತೇಳಿ ಒಂದು ಕೆಲವೊಂದು ಡಿಶಸ್ ಇದ್ದಾವೆ, ಅದಕ್ಕೆ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಚಿಕನ್. ಅದು ಇದು ಬಂದುಬಿಟ್ಟು ಬೋನ್ಲೆಸ್ ಪೀಸಸ್ಸು, ನಾವು ಪಾಪ್ಕಾರ್ನ್ಗೋಸ್ಕರ ಯೂಸ್ ಮಾಡ್ತೀವಿ. ಪಾಪ್ಕಾರ್ನ್ ಮತ್ತು ಮ್ಯಾಕ್ ಆ್ಯಂಡ್ ಚೀಸ್ ಅಂತೇಳಿ ಒಂದು ಐಟಮ್ ಇದೆ, ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇದು ಬಂದುಬಿಟ್ಟು ಡೈನಾಮೈಟ್ ಅಂತೇಳಿ ಒಂದೊಂದು ಸೆಪ್ರೇಟ್ ಯೂನಿಕಾಗಿ ಡಿಶಸ್ ಇದೆ ಅಂತಂದಿಲ್ಲ, ಅದಕ್ಕೋಸ್ಕರ ಯೂಸ್ ಮಾಡೋದು ಚಿಕನ್. ಇದು ಇದು ಕೂಡ ಬೋನ್ಲೆಸ್ ಪೀಸೇ. ಸರಿ, ಚಿಕನ್ ಸಮೋಸ ನಾವು 1 ಬೈ 2 ಪೀಸ್ ಕೊಡ್ತೀವಿ. ಇದು ಕೂಡ ನಾವು ಸ್ಟಫಿಂಗ್ ನಾವೇ ರೆಡಿ ಮಾಡ್ಕೊತೀವಿ ಮನೆಯಲ್ಲಿ. ರೆಡಿ ಮಾಡ್ಕೊಂಬಿಟ್ಟು ಇದನ್ನು ಶೀಟ್ಸ್ ಬರುತ್ತೆ, ಶೀಟ್ಸಲ್ಲಿ ರೋಲ್ ಮಾಡಿಬಿಟ್ಟು ರೆಡಿ ಮಾಡಿ ತೊಗೊಂಡ್ಬರ್ತೀವಿ. ಇಲ್ಲಿ ಬಂದುಬಿಟ್ಟು ಫ್ರೈ ಮಾಡಿಬಿಟ್ಟು ಕೊಡ್ತೀವಿ ಅಷ್ಟೇ. ಚಿಕನ್ ಸಮೋಸ? ಚಿಕನ್ ಸಮೋಸ. ಇನ್ನೂ ಇದರಲ್ಲಿ ಇನ್ನೂ ವೆರೈಟೀಸ್ ಆಫ್ ಐಟಮ್ಸ್ ಹಾಕ್ತಾ ಇದ್ದೀವಿ ಸ್ವಲ್ಪ, ನಾವು ಟೇಸ್ಟ್ ಮಾಡ್ಕೊಂಡು ಹಾಕೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ. ಅದು ಇನ್ನೊಂದು ಸ್ವಲ್ಪ ಬಿಸ್ದಲ್ಲೆಲ್ಲ ರೆಡಿ ಮಾಡ್ತೀವಿ. ಆಲ್ಮೋಸ್ಟ್ ನಮ್ಮ ಕಸ್ಟಮರ್ ರೆಗ್ಯುಲರ್ ಆಗಿ ಬರ್ತಿರ್ತಾರೆ ಸರ್, ಎಲ್ಲ ಫ್ಯಾಮಿಲೀಸೇ ಬರ್ತಾರೆ. ಒಂದು 8-10 ಜನ ಎಲ್ಲ ಇನ್ಕ್ಲೂಡಿಂಗ್ ಕರ್ಕೊಂಡೇ ಬಂದ್ಬಿಡ್ತಾರೆ ಫುಲ್ ಫ್ಯಾಮಿಲೀಸು. ಅಲ್ಲಿ ಚೆನ್ನಾಗಿ ಬರ್ತಾರೆ, ಎಲ್ಲರಿಗೂ ಟೇಸ್ಟ್ ಇಷ್ಟ ಆಗಿಬಿಡಿದೆ. ಒಂದ್ಸರಿ ಬಂದರಂತೂ ಮತ್ತೆ ನೆಕ್ಸ್ಟ್ ಟೈಮ್ ಬರಲಾರ್ದಂಗೆ ಇರೋದೇ ಇಲ್ಲ, ಬರ್ತಾನೆ ಇರ್ತಾರೆ. ಬಂಡವಾಳ ಆಯಿತು, ನೆಕ್ಸ್ಟ್ ಜಾಗದ ಪ್ರಶ್ನೆ ಬರುತ್ತೆ. ಮೋಸ್ಟ್ಲಿ ಸುಮಾರು ತಲೆ ಕೆಡಿಸ್ಕೊಂಡಿರ್ತೀರಿ, ಯಾವ ಏರಿಯಾದಲ್ಲಿ ನಡೆಯುತ್ತೆ, ಹೇಗೆ ನಡೆಯುತ್ತೆ, ಹೇಗೆ ಈ ಏರಿಯಾನ ಚೂಸ್ ಮಾಡಿದ್ರು? ಇದು ನಾವು ಅವಾಗಲೇ ಹೇಳ್ದಂಗೆ, ಇಲ್ಲಿ ಮುಂಚೆ ಮಾಡ್ತಿದ್ರು ಒಬ್ರು ಇದೇ ಗಾಡಿಲಿ ಮಾಡ್ತಿದ್ದವ್ರ ಹತ್ರ ನಾವು ಈ ಗಾಡಿ ತಗೊಂಡಿದ್ದು. ಅದು ಹೆಸರು ಬೇರೆ ಇಟ್ಕೊಂಡಿದ್ರು ಅವರು, ನಾವು ಹೆಸರು ಚೇಂಜ್ ಮಾಡಿದ್ದೀವಿ. ಅವ್ರು ಇಲ್ಲೇ ಬಿಸ್ನೆಸ್ ಮಾಡ್ತಿದ್ದಿದ್ದು ಎಲ್ಲ ಮಾಡ್ತಿದ್ದಿರೋದ್ರಿಂದ ಅವ್ರ ಗಾಡಿ ತಗೊಂಡು ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರು ಕೆಲವೊಂದು ಐಟಮ್ಸ್ ಅವ್ರು ಹೇಳ್ಕೊಟ್ಟಿದ್ದಾರೆ ನಮಗೆ, ನಾವು ಅದಕ್ಕೆ ನಾವು ಕೆಲವೊಂದು ಆ್ಯಡ್ ಆನ್ ಮಾಡ್ಕೊಂಡಿದ್ದೀವಿ. ನಾವು ಅದಕ್ಕೆ ಕೆಲವೊಂದು ಚೇಂಜಸ್ ಮಾಡ್ಕೊಂಡು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಒಂದು ಅಭಿಪ್ರಾಯ ಇದೆ, ಫುಡ್ಡಿಗೆ ಬಂದರೆ ವೆಜ್ಜೇ ಜಾಸ್ತಿ ರೇಟ್ ಆಗ್ಬಿಟ್ಟಿದೆ, ನಾನ್ ವೆಜ್ಜೇ ಕಡಿಮೆ ಆಗ್ಬಿಟ್ಟಿದೆ ಈಗ ಅಂತ ಮಾತಾಡ್ತಾರೆ. ಏನಕ್ಕೆ ಆ ಥರ ಇರಬಹುದು ಅನ್ನೋದು ನನ್ನ ಪ್ರಕಾರ ಅಂದರೆ, ಇವಾಗ ನಾನ್ ವೆಜ್ಗೆ ಅಂದರೆ ನಮಗೆ ಸ್ವಲ್ಪ ವೆಜ್ ಕಂಪೇರ್ ಮಾಡಿಕೊಂಡ್ರೆ ಕೆಲಸ ಕಡಿಮೆ ಇರುತ್ತೆ. ಅವಾಗ ಏನಾಗುತ್ತೆ, ನಾವು ಕಾಸ್ಟ್ ಕೂಡ ನೋಡ್ಕೊಂಡಿರ್ತೀವಿ. ಅದೇ ನಾವು ವೆಜ್ ಕಂಪೇರ್ ವೆಜ್ಗಿಟ್ಟರೆ ವೆಜ್ಜಲ್ಲಿ ನಮಗೆ ಕೆಲಸ ಜಾಸ್ತಿ ಬರುತ್ತೆ.
ಕೆಲಸ ಜಾಸ್ತಿ ಸೊ ಅದಕ್ಕೆ ದುಡ್ಡು ಜಾಸ್ತಿ ಇರಬಹುದು ಅಂತ ನನ್ನ ಪ್ರಕಾರ ಅದು ಓಕೆ ಸರ್ ಇದಕ್ಕೆ ನೋಡಿ ಚಿಕನ್ ತಗೊಂಡ್ವಿ ಮ್ಯಾರಿನೇಷನ್ ಮಾಡಿದ್ವಿ ಯೂಸ್ ಮಾಡಿದ್ವಿ ಮ್ಯಾರಿನೇಟ್ ಮಾಡ್ತೀವಿ ಫ್ರೀಜ್ ಮಾಡ್ತೀವಿ ಎಲ್ಲ ಸೊಪ್ಪು ತಗೋ ಅದಕ್ಕೆಲ್ಲ ಸೆಪರೇಟ್ ಸೆಪರೇಟ್ ಎಲ್ಲ ಐಟಮ್ಸ್ ತಗೋಬೇಕು ತರಕಾರಿ ರೇಟ್ ಬೇರೆ ಜಾಸ್ತಿ ಆಗಿದೆ ನಿಮಗೂ ಗೊತ್ತಿದೆ ಒಂದೊಂದು ಒಂದು ಕೊತ್ತಂಬರಿ ಚೂಡೆ 80 ರೂಪಾಯಿ ಇಲ್ಲಿ ವೆಜ್ ಹಾಕಿದ್ರೆ ತುಂಬಾನೇ ಕಾಸ್ಟ್ ಆಗುತ್ತೆ ಸರ್ ನಮ್ದು ಇನ್ವೆಸ್ಟ್ಮೆಂಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಪಾಪ ಜನ ಕೂಡ ತಿನ್ನೋರಿಗೆ ಏನು ಇಷ್ಟೊಂದು ರೇಟ್ ಫೀಲ್ ಆಗಿಬಿಡುತ್ತೆ ಬಟ್ ನಾನ್ ವೆಜ್ ಆದರೆ ಅಷ್ಟೇನಿಲ್ಲ ಏನು ಚಿಕನ್ ತಗೋಬೇಕು ಮ್ಯಾರಿನೇಷನ್ ಮಾಡಬೇಕು ಆಗಬೇಕಷ್ಟೇ ಅದ್ರಲ್ಲೇನು ಜಾಸ್ತಿ ಖರ್ಚಿರಲ್ಲ ಜನಕ್ಕೆ ಕೂಡ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಇಲ್ಲೆಲ್ಲ ನಾನ್ ವೆಜಿಟೇರಿಯನ್ಸ್ ನಿಮಗೆ ಗೊತ್ತಿರೋದು ಗುಡ್ ಇದು ಅಂದ್ರೆ ನೀವಿಬ್ಬರೇ ಇಲ್ಲಿ ಮಾಡ್ತಾ ಇದ್ರಿ ಬೇರೆ ಯಾರು ಇಲ್ಲ ಈಗ ಇಲ್ಲ ಅಂದ್ರೆ ನನ್ನ ತಂಗಿ ಫ್ರೀ ಇದ್ದಾಗ ಅವಳು ಬರ್ತಾಳೆ ಇವ್ರ ತಂಗಿ ಇದ್ದ ಫ್ರೀ ಇದ್ದಾಗ ಅವ್ರು ಬರ್ತಾರೆ ಬಟ್ ಸಪೋರ್ಟಿಂಗ್ ಆಂಟ್ಸ್ ಇದ್ದಾರೆ ನಮಗೆ ಸಪೋರ್ಟಿಂಗ್ ಆಂಟ್ಸ್ ನಮ್ಮ ತಂದೆ ಬರ್ತಾರೆ ಬಾರ್ಬಿಕ್ಯೂ ನೋಡ್ಕೊತಾರೆ ಅವ್ರು ಫ್ರೀ ಇದ್ದಾಗ ಅವರಿಗೆ ಒಂದರ ಸ್ಟ್ರೆಸ್ ಫ್ರೀ ಇದ್ದಾಗ ಇಲ್ಲಿ ಬಂದ್ಬಿಟ್ಟು ಬಾರ್ಬಿಕ್ಯೂ ಮಾಡ್ಕೊಳ್ಳೋದು ಈಗ ಅರ್ನಿಂಗ್ ವಿಷಯಕ್ಕೆ ಬಂದ್ರೆ ಒಂದು ಪ್ಯಾಕೇಜ್ ಎಷ್ಟಿತ್ತು ನಿಮ್ಗೆ ಅಲ್ಲಿ ಕಂಪ್ನಿ ನಂದು ಅಂದ್ರೆ ಇಯರ್ಲಿ ಇಯರ್ಲಿ ನೋಡಿದ್ರೆ ನಂದು 6.6 ಇತ್ತು ಸರ್ ನಂದು ಎಷ್ಟಿತ್ತು ಇವಾಗ ಅರೌಂಡ್ 5 ಏನ್ ಇತ್ತು 5 ಇತ್ತು ನಂದು ಓಕೆ ರಿಸ್ಕ್ ಇಲ್ಲದಂಗ ಅಷ್ಟೇ ರಿಸ್ಕ್ ಇಲ್ಲದಂಗ ಅಷ್ಟಿತ್ತು ರಿಸ್ಕ್ ಇಲ್ಲ ಅಂತ ಹೇಳಕ್ ಆಗಲ್ಲ ಆ ಸ್ಟ್ರೆಸ್ ಅದು ಬೇರೆ ಹೌದು ಅಲ್ವಾ ಈಗ ಇಲ್ಲಿ ಎಷ್ಟು ದುಡಿತಾ ಇದ್ದೀರಿ ಮಂತ್ಲಿ ಸರ್ ನಮ್ದು ಇವಾಗ 4 ಮಂತ್ಸ್ ಏನ್ ಟರ್ನ್ ಓವರ್ ನೋಡಿದ್ವಲ್ಲ ನಮ್ದು ಒಂದೊಂದು ಮಂತ್ ಟರ್ನ್ ಓವರ್ ಒಂದು 4-5 lakhs ಆಗ್ತಿದೆ 4-5 lakhs ನಮ್ದು ಅದ್ರಾಗ ಇನ್ವೆಸ್ಟ್ಮೆಂಟ್ ಅವೆಲ್ಲ ಇದ್ರದ್ದೆಲ್ಲ ಚಿಕನ್ದು ಅದು ಇದು ಎಲ್ಲ ಮೈನಸ್ ಮಾಡಿದ್ರೆ ಒಂದು 2-2.5 lakhs ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಇನ್ನು ಉಳಿದದ್ದು ನಮ್ಮ ಪ್ರಾಫಿಟ್ ಪ್ರಾಫಿಟ್ ಅಂದ್ರೆ 1.5-2 lakhs ತನಕ ಪ್ರಾಫಿಟ್ 2 lakhs ದುಡಿತಾ ಇದ್ದೀರಿ ಹಾಂ ಸರ್ ಓಕೆ ಸ್ಯಾಟಿಸ್ಫೈಡ್ ಇದೆ ಇನ್ನು ಮುಂದಕ್ಕೆ ಜನ ಮೆಚ್ಕೊಂಡು ನಮ್ ನೋಡ್ಕೊಂಡು ಇದು ಮಾಡಿದ್ರೆ ಅದು ನಮ್ ಅವ್ರ ಅವ್ರ ಆಶೀರ್ವಾದ ಇದ್ದಂಗೆ ಅಷ್ಟೇ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಜೀವನ ಕೂಡ ಪ್ರತಿಯೊಂದು ಎಲ್ಲ ಜನ ಮೇಲೆ ಡಿಪೆಂಡ್ ಅಲ್ಲ ಸರ್ ನಮಗೆ ಮನೇಲಿ ಏನು ವಿರೋಧ ಬರಲಿಲ್ವಾ ಕಂಪ್ನಿಯಲ್ಲಿ ಒಳ್ಳೆ ಸಂಬಳ ಇದೆ ನಮ್ದು ಎಲ್ಲ ಮುಂಚೆಯಿಂದ ಬಿಸ್ನೆಸ್ ಅದೊಂಥರ ಫ್ಯಾಷನ್ ಇತ್ತು ನಮ್ಗೆ ಏನೊಂದು ಬಿಸ್ನೆಸ್ ಮಾಡಬೇಕು ಜೀವನ ಕಟ್ಕೋಬೇಕು ಬೇರೆ ಥರ ಅಂತ ಹೇಳ್ಬಿಟ್ಟು ಇವಾಗ ಮದುವೆ ಆದರೂ ಕೂಡ ಏನಾದರೂ ಕೂಡ ಜಾಬ್ ಮಾಡಬೇಕಂದ್ರೆ ತುಂಬ ಹಿಂಸೆ ಆಗಿಬಿಡುತ್ತೆ ಒಂದೇ ಬಿಸ್ನೆಸ್ ಇದ್ರೆ ನೋಡ್ಕೊಂಡು ಓಕೆ ಮಾಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಆ ಥರ ಅಂದ್ಕೊಂಡು ನಾನು ಬಿಸ್ನೆಸ್ಸೇ ಪ್ರಿಫರ್ ಮಾಡ್ತೀನಿ ಮನೇಲಿ ಕೂಡ ಎಲ್ಲ ಸಪೋರ್ಟಿವ್ ಇದ್ದಾರೆ ನಾನಂತೂ ಮುಂಚೆಯಿಂದ ಬಿಸ್ನೆಸ್ಸು ಜಾಬ್ ಎರಡು ಬ್ಯಾಲೆನ್ಸ್ ಮಾಡ್ಕೊತಾನೆ ಬಂದಿದ್ದೀನಿ ಇವಳು ಬರೋ ಜಾಬ್ ಮಾಡ್ತಿದ್ವಿ ಇವಾಗ ಬಿಸ್ನೆಸ್ ಕಡೆ ಹೋಗ್ತೀನಿ ಅದಕ್ಕೆ ಅವ್ರ ಅಪ್ಪ ಅಮ್ಮ ಏನು ಖುಷಿಯಿಂದ ನಮ್ಮ ತಂದೆ ಕೂಡ ಬಿಸ್ನೆಸ್ ಬಟ್ ಅವ್ರು ಹೇಳಿದ್ರು ಒಂದೇ ಇಬ್ರು ಮಾಡ್ತಾ ಇದೀರಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಾಡಿ ಅಷ್ಟೇ ಅಂತಿದ್ರು ಮೇನ್ ಆಗಿ ಪಾರ್ಟ್ನರ್ಶಿಪ್ ಅಲ್ಲಿ ಬಂದ್ಬಿಟ್ರೆ ಅಂಡರ್ಸ್ಟ್ಯಾಂಡಿಂಗ್ ಹೊಂದಿರ್ಬೇಕು ಸರ್ ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಸೊ ಇದಕ್ಕೇನು ಬಿರುಕು ಬಿಡಲ್ಲ ಅದು ಯಾವಾಗಲೂ ಹಂಗೆ ಇರುತ್ತೆ ಅದು ಹಂಗೆ ನಡೀತಾ ಹೋಗುತ್ತೆ ಅಷ್ಟೇ ಆಬ್ವಿಯಸ್ಲಿ ಎಲ್ಲರ ತಲೆಯಲ್ಲಿ ಅವ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತಾರೆ ಅಂದ್ರೆ ಏನೋ ಒಂದು ಯಾವಾಗ ಒಂದು ಬಿಟ್ಬಿಡ್ತಾರೆ ಮಾಡ್ತಾರೆ ಅನ್ನೋದು ತಲೆ ಇದ್ಬಿಡುತ್ತೆ ಬಟ್ ನಮ್ದು ಹಂಗೇನಿಲ್ಲ ನೀವು ಹೇಳ್ಬೋದು ಇವಾಗ ಹೇಳ್ತಾರೆ ಮುಂದೆ ಆಗ್ಬೋದು ಬಟ್ ಆ ಥರ ಏನು ಅಂದ್ಕೊಂಡಿಲ್ಲ ನಾವು ಆ ಥರ ಏನೂ ಆಗಲ್ಲ ಯಾಕಂದರೆ ಎಲ್ಲದಕ್ಕೂ ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀವಿ ಅದು ಹಂಗೆ ಇರುತ್ತೆ ಅಷ್ಟೇ ಖುಷಿಯಾಗಿರ್ತೀವಿ ಡೈನಾಮೈಟ್ಗೋಸ್ಕರ ಈ ಥರ ಪೀಸಸ್ ಕಟ್ ಮಾಡಿರ್ತೀವಿ ಇದನ್ನು ಫ್ರೈ ಮಾಡ್ತೀವಿ ಫ್ರೈ ಮಾಡಿ ಸೇಮ್ ಅದೇ ಪಾಪ್ಕಾರ್ನ್ ಹೆಂಗೆ ಮಾಡ್ತೀವಲ್ಲ ಅದೇ ಥರನೇ ಕ್ರಿಸ್ಪಿ ಮಾಡಿಕೊಂಡು ಲೆಟಸ್ ಲೀಫಲ್ಲಿ ರೋಲ್ ಮಾಡಿಬಿಟ್ಟು ಕೊಡ್ತೀವಿ ಅದು ತೋರಿಸ್ತೀನಿ ಲೀಫ್ ಕೂಡ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಪಾಸ್ತಾ ಹಾಕ್ಬಿಟ್ಟು ಮೇಲೆ ಪಾಪ್ಕಾರ್ನ್ ಹಾಕ್ತೀವಿ ಪಾಪ್ಕಾರ್ನ್ ಹಾಕ್ಬಿಟ್ಟು ಸ್ವಲ್ಪ ಪೆರಿ ಪೆರಿ ಪೌಡರ್ ಆಮೇಲೆ ನಾವು ಮಿಕ್ಸ್ ಮಾಡಿರೋ ಸಾಸ್ ಒಂದು ಈ ಥರ ಮ್ಯಾರಿನೇಟ್ ಮಾಡ್ತೀವಿ ಇದು ಪಾರ್ಸಲ್ಗೆ ಅಥವಾ ಇಲ್ಲೇ ತಿನ್ನಿ ಇಲ್ಲ ಸರ್ ಇದು ಚಟ್ನಿ ಕೆಚಪ್ ಆಮೇಲೆ ಬ್ರೆಡ್ ಕ್ರಮ್ಸ್ ಹಾಕಿದ್ದೆ ಕೊಡ್ತೀವಿ ನಾನು ಹಾಕ್ತಿರೋ ಚಿಕನ್ ಟಿಕ್ಕಾ ಚಿಕನ್ ಟಿಕ್ಕಾ ಟಿಕ್ಕಾ ಒನ್ ಪ್ಲೇಟಿಗೆ 6 ಪೀಸಸ್ ಹಾಕ್ತೀವಿ ನಾವು ದೊಡ್ಡದಾಗಿದೆ ಸರ್ ಹಾಂ ಸರ್ ನಮ್ಮ ಪೀಸಸ್ ಎಲ್ಲ ಇಷ್ಟು ದೊಡ್ಡದಾಗಿರುತ್ತೆ ನೋಡಿ ಒನ್ ಪ್ಲೇಟಿಗೆ 180 ತೊಗೊಂತೀವಿ ನಾವು ಕೊಡ್ಬೋದು ಬಿಡಪ್ಪ ಸೂಪರ್ ಆಗಿದೆ
ಇದಕ್ಕೆ ನಾವು ಬಟರ್ ಹಚ್ಚಕ್ಕೋಸ್ಕರ ಸ್ಟಾರ್ಟಿಂಗ್ ಬಟರ್ ಹಾಕೊಂಡಿರ್ತೀವಲ್ಲ ಬಟರ್ ಸ್ವಲ್ಪ ಮೆಲ್ಟ್ ಮಾಡ್ಕೊಂತೀನಿ ಹಚ್ಚಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಓಕೆ ಇದನ್ನೆಲ್ಲ ಮನೆಯಲ್ಲೇ ಮಾಡ್ಕೊಂಡ್ಬಂದೆ ಸರ್ ಮನೆಯಲ್ಲೇ ಕಟ್ಟಿಂಗ್ ಗಿಟ್ಟಿಂಗ್ ಎಲ್ಲ ನಾವೇ ಮಾಡೋದು ಚಿಕನ್ ತೊಳೆದ್ಬಿಟ್ಟು ಕಟ್ಟಿಂಗ್ ಮಾಡಿಬಿಟ್ಟು ಮ್ಯಾರಿನೇಷನ್ ಮಾಡ್ಕೊಂಡು ತೊಗೊಂಬರ್ತೀವಿ ನಮ್ಮ ಹತ್ರ ಮತ್ತೆ ಈ ಥರ ಕೆಲಸ ಬೇಡದು ಅಂತಾರೆ ಯಾರಿಲ್ಲ ನಾನು ಇಬ್ಬರೇ ಕುತ್ಕೊಂಡು ಮಾಡ್ಕೊತೀವಿ ಸ್ವಲ್ಪ ಕ್ರೌಡ್ ಜಾಸ್ತಿ ಆದರೆ ಆಬ್ವಿಯಸ್ಲಿ ಇಟ್ಕೋಬೇಕಾಗುತ್ತೆ ಯಾಕಂದರೆ ಇಬ್ಬರಿಂದ ಆಗಲಾರ್ದು ಕೆಲಸ ಅದು ಅವ್ರು ನೋಡಿ ನನಗೆ ಆರ್ಡರ್ ಕೊಟ್ಟರಲ್ಲ ಅಲ್ಲಿ ಯಾವಾಗಲೂ ಕಾರಲ್ಲಿ ಪಾರ್ಕ್ ಮಾಡ್ಕೊತಾರೆ ಕಾರಲ್ಲಿ ಅಲ್ಲಿ ಕೂತಿದ್ದಾರೆ ಓಕೆ ಹಾಂ ಓ ಹಿಂಗೆ ಪಾರ್ಕ್ ಮಾಡ್ಕೊಂಡು ಬಂದು ಇಲ್ಲಿ ತಿನ್ನೋರು ಇದ್ದಾರೆ ಅವ್ರು ಸ್ವಲ್ಪ ಜಿಮ್ ಫ್ರೀಕು ಓಕೆ ಹಾಂ ಫಿಟ್ನೆಸ್ ಫ್ರೀಕ್ ಅವರು ಹಾಂ ಆಲ್ಮೋಸ್ಟ್ ಅವರು ಈ ಥರ ಟಿಕನ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಸ್ವಲ್ಪ ರೋಸ್ಟ್ ಕಡಿಮೆ ಮಾಡ್ಕೊಡಿ ನಮಗೆ ಹಂಗೆ ಜನ ಯಾರ್ಯಾರು ಹೆಂಗೆ ಹೆಂಗೆ ಅದಾರೆ ಅಂತ ಹೇಳೋ ಗೊತ್ತಾಗ್ಬಿಡುತ್ತಲ್ವಾ ಇವಾಗ ಅವ್ರು ಹೆಂಗೆ ಹೇಳ್ತಾರೆ ರೆಗ್ಯುಲರ್ ಆರ್ಡರ್ಸ್ ಆರ್ಡರ್ಸ್ ಎಲ್ಲ ನಮಗೆ ಗೊತ್ತು ಸೊ ಇದೆಲ್ಲ ಮಾಡಿಕೊಟ್ಬಿಡ್ತೀವಿ ಅವರಿಗೆ ಬಟರ್ ಹಚ್ಚಿದ್ವಿ ಒಂದು ಸೈಡು ಬಟ್ ಭಾಳ ಕ್ಲೀನಾಗಿ ಇಟ್ಟಿದ್ದೀರಪ್ಪ ಹಾಂ ಸರ್ ಅದಕ್ಕೆ ಗ್ರಿಲ್ ನಾವು ಡೈಲಿ ಒರೆಸ್ಕೊತೀವಿ ಇದಂತೂ ಹೋಗಲ್ಲ ಸೈಡಿಗೆಲ್ಲ ಇದಾಗುತ್ತೆ ನಾವು ವೀಕ್ಲಿ ಒಂದ್ಸರಿ ಕ್ಲೀನ್ ಮಾಡ್ಕೊತೀವಿ ಗ್ರಿಲ್ನ ಈ ಇದ್ರನ್ನ ಮಾತ್ರ ನಾವು ಡೈಲಿ ಕ್ಲೀನ್ ಮಾಡ್ಕೊತ ಇರ್ತೀವಿ ಮೇಲೆ ಈ ಓಪನ್ ಮಾಡಲ ಒಂದು ಪ್ಲೇಟ್ ಫುಲ್ಲಾಗಿ ಫುಲ್ ಅನಿಸ್ಬಿಡುತ್ತೆ ಸರ್ ಇದು ನೋಡಿ ತುಂಬ ಕವರ್ ಆಗಿಬಿಡುತ್ತೆ ಇಷ್ಟೊಂದು ಪೀಸ್ ಬರುತ್ತೆ ಸಿಕ್ಸ್ ಪೀಸಸ್ ಕೊಡ್ತೀವಿ ನಾ ಹಿಂಗೆ ತುಂಬ ಜನ ಯೂತ್ಸ್ ಬರ್ತಾ ಇದ್ದಾರೆ ಈಗ ದೊಡ್ಡ ಫೀಲ್ಡ್ಗೆ ಅಂತೂ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಸರ್ ಕಾಂಪಿಟೇಷನ್ ಇನ್ನೂ ಹೆಚ್ಚು ಆಗ್ತಾ ಇದೆ ಟಫ್ ಆಗ್ತಾ ಇದೆ ನೀವು ಒಂದು ಯೋಚನೆ ಮಾಡಿದ್ರೆ ಇನ್ನೊಂದು 100 ಯೋಚನೆ ಮಾಡೋದಿದೆ ನಾಳೆ ನಿಮ್ದು ಸಕ್ಸಸ್ ಆದ್ರೆ ಪಕ್ಕದಲ್ಲೇ ಇನ್ನೂ 4 ಗಾಡಿಗಳು ಬರೋ ಸಂಭವ ಇರ್ತದೆ ನಾವು ಕೂಡ ಟೇಸ್ಟ್ ನಮ್ದು ಒಂದು ಯುನಿಕ್ ಡಿಶಸ್ ಯಾರಿಗೂ ಸಿಗಲ್ಲ ಸರ್ ಅದು ಮತ್ತೆ ಅವ್ರು ಮಾಡ್ಬೇಕಂದ್ರೆ ಕಲಿಬೇಕಾಗುತ್ತೆ ಕೆಲವೊಂದು ಐಟಮ್ಸ್ ಲೈಕ್ ಇವಾಗ KFC ಟೈಪ್ ಅಲ್ಲಿ ಪಾಪ್ಕಾರ್ನ್ ಕ್ರಿಸ್ಪಿ ವಿಂಗ್ಸ್ ಆ ತರದೆಲ್ಲ ಕಾಮನ್ ಇಟ್ಟಿದೀವಿ ಬಟ್ ಬಾರ್ಬಿಕ್ಯೂ ಐಟಮ್ಸ್ ಅಲ್ಲಿ ಒಂದು ಸ್ಪೆಷಲ್ ಅಂತಿದ್ದ ಮಾಡ್ತೀವಿ ನಾವು ಅದು ನಿಮಗೆ ಸಿಗಲ್ಲ ಆಮೇಲೆ ಚಿಕನ್ ಡೈನಮೈಟ್ ಅದು ಆನ್ಲೈನ್ ಅಲ್ಲಿ ಸಿಗುತ್ತೆ ಬಟ್ ನಾವು ಮಾಡೋ ತರ ಅಲ್ಲಿ ಸಿಗಲ್ಲ ರೆಸಿಪಿ ಸಿಗುತ್ತೆ ಬಟ್ ನಮ್ಮ ತರ ಸಿಗಲ್ಲ ನಿಮ್ಗೆ ರೆಸಿಪಿ ಇನ್ನೊಂದು ಮ್ಯಾಕ್ ಅಂಡ್ ಚೀಸ್ ಅಂತ ಸಿಗುತ್ತೆ ಅದು ಕೂಡ ಸಿಗಲ್ಲ ನಿಮಗೆ ಇಲ್ಲಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಇದೆ ಎಲ್ಲ ಯೂನಿಕ್ ಆಗಿ ಇರೋದು ನಿಮಗೆ ನೀವು ಟೇಸ್ಟ್ ಮಾಡಿದ್ರೆ ಈ ಥರ ಎಲ್ಲಿ ತಿಂದಿಲ್ಲ ಅಂತಾನೆ ಅನಿಸುತ್ತೆ ಇನ್ನು ರೇಟ್ ವೈಸ್ ಬರೋದಾದ್ರೆ ಬೇರೆಯವ್ರಿಗಿಂತ ಕಡಿಮೆ ಇದೆಯಾ ಅಥವಾ ಹಾಗೆ ನಾವು ಕೂಡ ಕ್ವಾಂಟಿಟಿ ಮೇಲೇ ಪ್ರೈಸ್ ಇಟ್ಟಿರೋದು ನಾವೇನು ಜಾಸ್ತಿ ಲಾಭ ತಗೋಬೇಕಂತೇಳಿ ಇದಾಗಿಲ್ಲ ಜನಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟರೆ ಸಾಕು ಅಂತ ನಾವು ಇವಾಗ ಆಲ್ಮೋಸ್ಟ್ ನಾನೇ ಬೇರೆ ಕಡೆ ಹೋಗ್ಬಿಟ್ಟು ತಿಂದಿದ್ದೀನಿ ಬೇರೆ ಬೇರೆ ಔಟ್ಲೆಟ್ಸಲ್ಲಿ ಹೋಗ್ಬಿಟ್ಟು ಬಾರ್ಬಿಕ್ಯೂಸ್ ಎಲ್ಲ ಚಿಕ್ಕ ಚಿಕ್ಕ ಪೀಸ್ ಕೊಟ್ಬಿಟ್ಟು ಒಂದು ರೇಂಜ್ ಇಟ್ಬಿಡ್ತಾರೆ ಪ್ರೈಸು ಬಟ್ ನನಗೆ ಹಂಗಿಲ್ಲ ಫುಲ್ ಹೊಟ್ಟೆ ತುಂಬ ತಿನ್ಕೊಂಡು ಹೋಗಬೇಕು ಅದೇ ಪ್ರೈಸು ನಾವು ಕೊಡಬೇಕು ಅಷ್ಟೇ ಏನು ಮಾಡಿದಿರಿ ಹಾಂ ಸರ್ ಎಷ್ಟು ಮಾಡಿದಿರಿ ಸರ್ ಇವಾಗ ಟಿಕ್ಕ ತೊಗೊಳ್ಳಿ ಚಿಕನ್ ಟಿಕ್ಕ ತೊಗೊಳ್ಳಿ 6 ಪೀಸ್ ಕೊಡ್ತೀವಿ ಅದು ಅರೌಂಡು 1.5 KG ಅಷ್ಟು ಬಂದುಬಿಡುತ್ತೆ ಸರ್ ನಿಮಗೆ ಅದಕ್ಕೆ 180 ರೂಪಾಯಿ ನಾನು ಒಂದು ಕಡೆ ತಿನ್ಕೊಂಡಿದ್ದೆ ಸರ್ ನಾನು ಇದೇ ಥರ ಬಾರ್ಬಿಕ್ಯೂಸ್ ತುಂಬ ಮಾಡ್ತಿದ್ದಾರೆ ಇಲ್ಲಂತಿಲ್ಲ ಬಟ್ ಅವರವ್ರು ಡಿಫ್ರೆಂಟ್ ಡಿಫ್ರೆಂಟ್ ಇದು ಸ್ಪೈಸಸ್ ಮ್ಯಾರಿನೇಷನ್ ಎಲ್ಲ ಬೇರೆ ಮಾಡ್ತಾರೆ ಅಲ್ಲೇ ತಿನ್ಕೊಂಡ್ರೆ ಚಿಕ್ಕ ಚಿಕ್ಕ ಪೀಸಸ್ ಕೊಡ್ತಾರೆ ಒಂದು 6-7 ಪೀಸಸ್ಸು ಅದು ಬಂದರೂ ಕೂಡ 200 ಗ್ರಾಮ್ ಕೂಡ ಬರಲ್ಲ ಅದಕ್ಕೆ ಒಂದು 160 ರೂಪಾಯಿ 180 ರೂಪಾಯಿ ಕೊಡೋ ದುಡ್ಡಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಯಾಕಂದ್ರೆ ನಮಗೆ ಇಲ್ಲಿವರೆಗೂ ಯಾರು ಕಂಪ್ಲೇಂಟ್ ಮಾಡಿಲ್ಲ ಮೇಡಮ್ ನೀವು ಸ್ವಲ್ಪ ಪ್ರೈಸ್ ಕಮ್ಮಿ ಮಾಡ್ಕೊಳ್ಳಿ ನಿಮ್ಮ ಕ್ವಾಂಟಿಟಿಗೆ ಪ್ರೈಸ್ ಮ್ಯಾಚ್ ಆಗ್ತಿಲ್ಲ ಅಂತ ಯಾರು ಹೇಳಿಲ್ಲ ಇಲ್ಲಿವರೆಗೂ ಪ್ರೈಸಸ್ ಎಲ್ಲ ಕ್ವಾಂಟಿಟಿ ತಕ್ಕಂತೆ ಇಟ್ಟಿದ್ದೀವಿ ನಾವು ಎಲ್ಲಿಂದ ಶುರು ಆಗುತ್ತೆ ಎಲ್ಲಿಗೆ ಎಂಡ್ ಆಗಿಬಿಡುತ್ತೆ ಇನ್ಕ್ರೀಸ್ ಮಾಡ್ತಾ ಇದೀವಿ ಸ್ವಲ್ಪ ನಮ್ದು ಏನಂದ್ರೆ ಇನ್ನೂ ಹೊಸದ ಏನಾದ್ರು ಕೊಡ್ಬೇಕಂತೇಳಿ ನಾವಿಬ್ರು ಮನೇಲಿ ಕೂತ್ಕೊಂಡು ಫ್ರೀ ಇರೋ ಟೈಮಲ್ಲಿ ಡಿಶಸ್ ಟ್ರೈ ಮಾಡ್ತಿರ್ತೀವಿ ಮಾಡ್ಬೇಕಂದ್ರೆ ಇದೇನಾದ್ರು ಮಾಡ್ಬೋದಲ್ವಾ ಇವಾಗ ನಾವು ಮ್ಯಾರಿನೇಷನ್ ಎಲ್ಲ ಮಾಡಬೇಕಾದ್ರೆ ನಾವು ಕಿಚನ್ ಅಲ್ಲೇ ಸೆಟಪ್ ಮಾಡ್ಕೊತೀವಿ ಮನೆಯಲ್ಲಿ ಅಲ್ಲೇ ರೆಡಿ ಮಾಡ್ದಾ ಏನಾದರೂ ಹೊಸ್ದಾಗಿ ಕಂಡುಹಿಡಿಯೋದು ಮಾಡೋದು ನಮಗೂ ಸ್ವಲ್ಪ ಫುಡ್ಡಿ ನಾವು ಕೂಡ ಫುಡ್ಡಿ ಮುಂಚೆ ಎಲ್ಲ ಅಲ್ಲಿ ಇಲ್ಲಿ ಹೋಗಿ ತಿನ್ನೋದು ಮಾಡೋದೆಲ್ಲ ಮಾಡ್ತಿದ್ವಿ ಅದಕ್ಕೆಲ್ಲ ನಮಗೆ ರುಚಿ ಸಿಕ್ಕಾಗ ಅವಲೇ ಜನಕ್ಕೆ ಕೂಡ ಸಿಗುತ್ತಲ್ವಾ ಆ ಥರ ನಾವು ಬೇರೆ 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 ಟ್ರೈ ಮಾಡಿ ಮಾಡಿ ಹಂಗೆ ಅಕ್ಕ ಅಂತ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀವಿ ಮೆನ್ಯೂದಲ್ಲಿ ಟೈಮಿಂಗ್ ಏನು ಸರ್ ನಮ್ಮದು ಟೈಮಿಂಗ್ 5:30 to 10:30 ತನಕ ಸ್ವಲ್ಪ ಕ್ರೌಡ್ ಜಾಸ್ತಿ ಆದರೆ 11:30 ತನಕ ನಾವು ಆಲ್ಮೋಸ್ಟ್ ಇದು ಮಾಡ್ತೀವಿ ರಜಾ ಇಲ್ಲ ರಜಾ ಮಂಡೆ ಮಾತ್ರ ಮಂಡೆ ಮಾತ್ರ ಹಾಂ ಆಬ್ವಿಯಸ್ಲಿ ನಾನ್ ವೆಜ್ ಮಂಡೆ ಸ್ವಲ್ಪ ಕಡಿಮೆ ತಿನ್ನೋದೆಲ್ಲ ಅಡ್ರೆಸ್ ಹೇಳಿದ್ರು ಸರ್ ಅಡ್ರೆಸ್ಸು ರಾಜಾಜಿನಗರ್ 2nd ಬ್ಲಾಕು KV ಚೌಟ್ರಿ ಅಪೋಸಿಟ್ ಅಲ್ಲೇ ಗಾಡಿ ಇರುತ್ತೆ ESI ಹಾಸ್ಪಿಟಲ್ ಹತ್ರ ಸ್ಪೆಷಲ್ ಕಾಲೇಜ್ ಮುಂದ್ಗಡೆ ಹಾಂ ಹೇಳಿದ್ರು ಸರ್ ಅಲ್ವಾ ಸಾಕು ಸರ್ ಮುಂದಿನ ಈಗ 4 ತಿಂಗಳಾಯ್ತಲ್ವಾ ಓಕೆ ಮುಂದಿನ ಡ್ರೀಮ್ ಈಗಲೇ ಕೇಳಕ್ ಹೋಗೋದಿಲ್ಲ
ಬಟ್ ಬೆಸ್ಟ್ ಆಫ್ ಲಕ್ ಒಳ್ಳೆದಾಗ್ಲಿ ನಿಮಗೆ. ಥ್ಯಾಂಕ್ ಯು. ಫ್ರೆಂಡ್ಸ್ ಇಬ್ಬರು ಸೇರಿ ಒಂದು ಸ್ವಂತ ಎಂಟರ್ಪ್ರಿನರ್ ಆಗಿ ಬಂದಿದ್ದೀರಿ. ಬಟ್ ಆಕ್ಚುಲಿ ನಿಮ್ಮಂಥ ಸಕ್ಸಸ್ ಆದ್ರೆ ಈ ಕತೆ ಕೇಳಿ ಇನ್ನು 100 ಜನ ಯೋಚನೆ ಮಾಡ್ತಾ ಇರ್ತಾರೆ ಅಲ್ವಾ? ಅವರಿಗೆ ತುಂಬಾ ಜನ ಬಂದು ಕೇಳ್ಕೊಂಡು ಹೋದ್ರು, ಸರ್ ನಾನು ಈ ತರ ಡ್ರಗ್ ಮಾಡ್ಬೇಕು ಅನ್ಕೊಂಡಿದ್ದೀನಿ, ಐಡಿಯಾಸ್ ಎಲ್ಲ ಕೊಡಿ. ನಾನು ಹೇಳಿದೆ ಸರ್ ಇದೆಲ್ಲ ಇದೆ ನೋಡ್ಕೊಳ್ಳಿ, ಈಗ ಮಾಡ್ಬೇಕಂದ್ರೆ ಈ ತರ ಮಾಡಿಸ್ಕೊಂಬಿಡಿ ಅಂತ ನಾನು ಹೇಳಿದೆ. ಹಂಗೆ ನಂಬರ್ ಕೊಟ್ಟೆ, ಎಲ್ಲ ಕೊಡ್ತೀನಿ. ಮಾಡೋರಿಗೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಸರ್, ಯಾಕಂದ್ರೆ ಎಲ್ಲರದ್ದು ಜೀವನನೇ, ಎಲ್ಲರೂ ಬದುಕಕ್ಕೆ ಬಂದಿರೋದು ಇಲ್ಲಿ. ಏನು ಬೇಕು ಎಲ್ಲ ಸಪೋರ್ಟ್ ನಾವು ಮಾಡ್ತೀವಿ, ನಮ್ಮದು ಹಂಗೆ ನಡೀತಾ ಇರಲಿ ಅಂತ ಅಷ್ಟೇ. ಒಂದು ಮಾತಲ್ಲಿ ಹೇಳೋದಾದ್ರೆ ಬೆಂಗಳೂರು ಬಗ್ಗೆ ಏನು ಹೇಳ್ತೀವಿ? ಬೆಂಗಳೂರು ಅಂದರೆ ಎಲ್ಲಿಂದ ಬಂದ್ರೂ ಬೆಂಗಳೂರಲ್ಲಿ ಜೀವನ ಕಟ್ಕೋಬೋದು, ಕಟ್ಕೋಬೋದು ಹೇಗಾದರೂ ಒಂದು ಯಾವುದೋ ಒಂದು ರೀತಿಯಲ್ಲಿ ಜೀವನ ಕಟ್ಕೋಬೋದು ಅನ್ನೋದು ನನ್ನ ಪ್ರಕಾರ. ಲೈಫ್ ಅಂದರೆ ಏನು ಸರ್ ಒಂದು ವರ್ಡಲ್ಲಿ? ಸರ್ ಲೈಫ್ ನಮ್ಮ ಮನೆಯವರು ನಮ್ಮನ್ನ ಎಲ್ಲ ನಂಬಿಕೊಂಡು ಜೀವನ ಖುಷಿಯಾಗಿ ಬದುಕಿದ್ರೆ ನಮ್ಮ ಲೈಫ್ ಸರ್, ಅಷ್ಟೇ ನನ್ನ ಪ್ರಕಾರ ಅಷ್ಟೇ ಜೀವನ ಸರ್. ನಮ್ಮ ನಂಬಿಕೊಂಡು ಇನ್ನೊಂದು 4 ಜನ ಖುಷಿಯಾಗಿದ್ದಾರಂದರೆ ಅಷ್ಟೇ ಸಾಕು ಸರ್, ಇನ್ನೇನು ಬೇಡ. ಒಳ್ಳೆದಾಗ್ಲಿ, ಬೆಸ್ಟ್ ಆಫ್ ಲಕ್ ಸರ್ ಮೇಡಮ್. ಥ್ಯಾಂಕ್ ಯು ಸರ್. ಒಳ್ಳೆದಾಗ್ಲಿ, ಒಳ್ಳೆದಾಗ್ಲಿ ಇಬ್ಬರಿಗೆ, ಒಳ್ಳೆದಾಗ್ಲಿ ಸರ್. ಇನ್ನೊಂದಿಷ್ಟು ದೊಡ್ಡ ದೊಡ್ಡ ಕನಸುಗಳೇನಿದೆ ಅದೆಲ್ಲ ನೆರವೇರಲಿ. ಅದಕ್ಕಿಂತ ಬುದ್ಧಿ ಸದಾ ನಿಮ್ಮ ಜೊತೆಗಿರುತ್ತೆ. ಖುಷಿ ಆಯಿತು ನಿಮ್ಮಿಬ್ಬರ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್. ನಮಗೂ ತುಂಬ ಖುಷಿ ಆಯ್ತು ಸರ್ ನೋಡೋಕ್ಕಿಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಗೆಳೆಯರೇ, ಇಷ್ಟೊತ್ತು ಈ ಗೆಳೆಯರ ಕತೆ ಕೇಳಿದ್ದೀರಿ, ಭಾಳ ಖುಷಿ ಆಯಿತು ಸರ್, ಭಾಳ ಖುಷಿ ಆಯಿತು. ಒಂದು ದೊಡ್ಡ ಫ್ಯಾಷನ್ ಇಟ್ಕೊಂಡು ಇದಕ್ಕೆ ಬಂದಿದ್ದೀರಿ ಮತ್ತು ಇಲ್ಲಿ ಕೂತಿರ್ತಕ್ಕಂಥ ಜನಗಳೇ ಸಾಕ್ಷಿ ನಿಮ್ದು ಎಷ್ಟು ಜನಪ್ರಿಯತೆ ಅನ್ನೋದಕ್ಕೆ. ಗೆಳೆಯರೇ ನಿಜಕ್ಕೂ ಅದ್ಭುತವಾಗಿದೆ. ಒಂದು ಸಲ ಬನ್ನಿ, ನಮ್ಮ ಗೆಳೆಯರೊಬ್ಬರು ಹೇಳ್ತಾ ಇದ್ರು ಒಂದು ಸಲ ನೀವು ಬನ್ನಿ, ನೆಕ್ಸ್ಟ್ ಟೈಮ್ ನೀವು ಬಂದೇ ಬರ್ತೀರಿ ಗ್ಯಾರಂಟಿ ಅಂತ. ಮೋಸ್ಟ್ಲಿ ಅವರೇ ಸಾಕ್ಷಿ ತಿಂದವರು ಇದಕ್ಕೆ, ಹೆಚ್ಚೇನು ಮಾತಾಡೋದು ಬೇಡ. ನಮ್ಮಂಥವ್ರಿಗೆ, ಕನ್ನಡಿಗರಿಗೆ ಸಪೋರ್ಟ್ ಮಾಡೋಣ. ಇಂಥ ಸಣ್ಣ ಸಣ್ಣ ಬಿಸ್ನೆಸ್ಸನ್ನ ಆಸೆ ಇಟ್ಕೊಂಡು ಬಂದಿರ್ತಾರೆ, ನಾಳೆ ಇವರೇನಾದರೂ ಬೆಳೆದ್ರೆ ಇನ್ನೂ ಹೆಚ್ಚು ಇನ್ನೊಂದಿಷ್ಟು ಜನ ಕೆಲಸ ಕೊಡ್ತಾರೆ ಅಲ್ವಾ? ಇನ್ನೊಂದಿಷ್ಟು ಬ್ರಾಂಚ್ಗಳು ಓಪನ್ ಆಗುತ್ತೆ, ಹಾಗಾಗಲಿ ಅಂತ ಆಶಿಸೋಣ. ಯಾಕಂದರೆ ದೊಡ್ಡ ದೊಡ್ಡ ಕಂಪ್ನಿಗಳನ್ನೇ ಕೆಲಸ ಬಿಟ್ಟು ಇಂಥದ್ದು ನಂಬ್ಕೊಂಡು ಬಂದಿರ್ತಾರೆ. ದಯವಿಟ್ಟು ಒಂದ್ಸಲ ಬಂದು ವಿಸಿಟ್ ಮಾಡಿ ಇಂಥವ್ರಿಗೆ ಸಪೋರ್ಟ್ ಮಾಡೋಣ. ಮಾಡೇ ಮಾಡ್ತೀರಿ ಅಂತ ನನ್ನ ನಂಬಿಕೆ ಕೂಡ ಇದೆ. ಇದೇನು ಸರ್ ಬಾರ್ಬಿಕ್ಯೂ ಅಲ್ವಾ? ಬಾರ್ಬಿಕ್ಯೂ, ಬಾರ್ಬಿಕ್ಯೂ ನನಗೆ ಹೇಳಕ್ ಬರಲ್ಲ, ಅದನ್ನ ಅದಕ್ಕೆ ಹೇಳಿದೆ. ಬಾರ್ಬಿಕ್ಯೂ ಬೇಕಾದಷ್ಟು ಕಡೆ ತಿಂದಿರ್ತೀರಿ, ಬಟ್ ಇಲ್ಲಿ ಬಂದು ಪೀಸಸ್ ಕೂಡ ಅದ್ಭುತವಾಗಿರುತ್ತೆ, ಅಷ್ಟೇ ಟೇಸ್ಟ್ ಇರುತ್ತೆ. ನಾನು ಹೇಳೋದಕ್ಕಿಂತ ಇಲ್ಲಿ ಬಂದು ನೀವು ತಿನ್ನೋದೇ ವಾಸಿ. ಬಂದು ಒಂದ್ಸಲ ರಾಜಾಜಿ ನಗರ ಸೆಕೆಂಡ್ ಬ್ಲಾಕು ಕೆ ಇ ಬಿ ಚೌಟ್ರಿ ಬಸವೇಶ್ವರ ಸ್ಕೂಲ್ ಕಂಪೌಂಡ್ ಪಕ್ಕ ಮರಿಬೇಡಿ. ಸಾಯಂಕಾಲ 4 ಗಂಟೆಗೆ ಸಿಗುತ್ತೆ, 10 ಗಂಟೆವರೆಗೆ ಇರುತ್ತೆ. 5:30 ರಿಂದ 10:30 ಇರುತ್ತೆ. ಸೋಮವಾರ ಮಾತ್ರ ರಜಾ ಇರುತ್ತೆ, ಬನ್ನಿ ಇವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ, ನಮಸ್ತೆ, ನಮಸ್ತೆ ಗೆಳೆಯರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಒಳ್ಳೆದಾಗಲಿ.